ಈ ಸಿನಿಮಾ ಆ್ಯಕ್ಚುಲಿ ನನಗೆ ಒರಾಯನ್ ಮಾಲಲ್ಲಿ ರಘು ಹಾಸನ್ ಸರು ಮತ್ತು ಶ್ರೀನಿವಾಸ್ ಅವರು ಇಬ್ಬರು ನರೇಟ್ ಮಾಡಿದ್ದು. ಐ ಥಿಂಕ್ 5 ನಿಮಿಷ ಸಿನಿಮಾ ಕತೆನ ಕೇಳಿಸ್ಕೊಂಡೆ, ಆಮೇಲೆ ನನ್ನ ಕಣ್ಣಲ್ಲಿ ಫುಲ್ ನೀರು ಬಂದ್ಬಿಟ್ಟಿತ್ತು. ಸೊ ಅವ್ರಿಗೆ ತುಂಬ ಕನ್ಫ್ಯೂಸ್ ಆಯಿತು ಅನ್ಸುತ್ತೆ, ಏನಾಯಿತು, ಏನಾದ್ರು ತಪ್ಪು ಹೇಳಿದ್ವಾ, ಏನಾಗ್ತದೆ ಅಂತೆಲ್ಲ ಕೇಳಿದ್ರು. ಐ ಥಿಂಕ್ ಆಗ್ತಾನೆ. ಐ ಥಿಂಕ್ ರೀಸೆಂಟಾಗಿ ಐ ಹ್ಯಾಡ್ ಲಾಸ್ಟ್ ಮೈ ಡಾಗ್, ಅವನ ಹೆಸರು ಗುಂಡ ನೋಡಿ, ಈಗಲೂ ಐ ಎಮ್ ಜಸ್ಟ್ ಗೋನ್ ಕ್ರೈ. ಬಟ್ ನನ್ನ ಕತೆ ಡೈರೆಕ್ಟರು ಅಥವಾ ಪ್ರೊಡ್ಯೂಸರು ಹೀರೋ ಅವರೆಲ್ಲ ನಂಗೆ ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆನೆ ಮೈ ಹಾರ್ಟ್ ವಾಸ್ ಆಲ್ರೆಡಿ ಫಾರ್ ದ ಸ್ಕ್ರಿಪ್ಟ್. ಸೊ ಅವ್ರು ನಂಗೆ ಕತೆ ಕೇಳಿದಾಗಲೇ ನೋಡಿ ಈಗಲೇ ಅಳು ಬರ್ತದೆ. ಬಟ್ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅವ್ರು ನಂಗೆ ಸುಮ್ಮನೆ ಒಂದು ಲೈನ್ ಕೊಟ್ಟಿದ್ದಷ್ಟೇ, ನಾನು ಜಾಸ್ತಿ ಪ್ರಶ್ನೆ ಕೇಳಿಲ್ಲ. ಐ ಥಿಂಕ್ ಯು ಕೆನ್ ಆಸ್ಕ್ ರಘು ಸರ್, ನಾನು ಮಾಡ್ತೀನಿ ಅಂತ ಅಂದೆ. ಆಮೇಲೆ ಅವ್ರು ನಮ್ಮ ಮನೆಗೆ ಬಂದರು, ಐ ಮೀನ್ ಅಡ್ವಾನ್ಸ್ ಕೊಡೋಕ್ಕೆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾದ್ರೆ. ಆ್ಯಂಡ್ ನಮ್ಮನೇಲಿ ದೇವ್ರ ಗೂಡಿನ ಪಕ್ಕ ಅಥವಾ ದೇವ್ರ ಗೂಡಲ್ಲೇ ನಾನು ನನ್ನ ಗುಂಡನ ಫೋಟೋ ಹಾಕಿದ್ದೀನಿ. ನನಗೆ ಯಾವ ದೇವ್ರೂ ಇಲ್ಲ, ನಾನು ಬರೀ ಪ್ರಾಣಿ ಪಕ್ಷಿ ಮರ ಗಿಡನ ಪೂಜಿಸ್ತೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಗುಂಡಂಗೆ ಒಂದು ನಮಸ್ಕಾರ ಹಾಕ್ತೀನಿ. ಸೊ ಇದನ್ನು ಕೇಳಿ ಅವರು ಕತೆ ಸಿನಿಮಾದ ಹೆಸರು ನಾನು ಮತ್ತು ಗುಂಡ ಅಂತ ಇಟ್ಟರು. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದೊಂಥರ ನಂಗೆ ಗುಂಡ ಇಂದ ಆಗಿರೋ ಸಿನಿಮಾ ಅಂತ ಅನ್ಸುತ್ತೆ. ಈ ಸಿನಿಮಾಲಿ ನಾವು ಶಿವರಾಜ್ ಮತ್ತು ಗುಂಡನ ಮಧ್ಯೆ ಇರೋ ಸಂಬಂಧ, ಇಟ್ಸ್ ಸೋ ಸೆನ್ಸಿಟಿವ್, ಇಟ್ಸ್ ಸೋ ಬ್ಯೂಟಿಫುಲ್. ಅದನ್ನು ಅಪ್ರಿಷಿಯೇಟ್ ಮಾಡೋ ಕೆಪ್ಯಾಸಿಟಿ ಆ್ಯಕ್ಚುಲಿ ಡೈರೆಕ್ಟರ್ ಪ್ರೊಡ್ಯೂಸರ್ಗಿದೆ. ಅದರಿಂದ ಈ ಥರ ಒಳ್ಳೆ ಸ್ಕ್ರಿಪ್ಟ್ ಅಥವಾ ಐಡಿಯಾ ಬಂದಿದೆ. ಐ ಥಿಂಕ್ ಐ ರೆಸ್ಪೆಕ್ಟ್ ದ್ಯಾಟ್. ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಂಗೆ ಗೊತ್ತಿರಲಿಲ್ಲ ನಾನು ತುಂಬ ಬೈಬೇಕು ಗುಂಡ ಮರ್ಯಾದಾಗ ಅಂತ. ಸೊ ಆಫ್ ಸ್ಕ್ರೀನು ಫುಲ್ ಮುದ್ದು ಮಾಡಿ ಅದಕ್ಕೆ ಬಿಸ್ಕೆಟ್ ತಿನ್ನಿಸಿ ಆಟಾಡ್ತಿದ್ದೆ. ಆಮೇಲೆ ಟೇಕಲ್ಲಿ ಚೆನ್ನಾಗಿ ಬೈಬೇಕು, ಆ ನಾಯ್ಕು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ನಾನು ಫುಲ್ ಹುಚ್ಚಿ ಅನ್ಕೊಂಬಿಟ್ಟಿತ್ತು. ಸೊ ಅದು ಒಂದೇ ಇಶ್ಯೂ ಆಗಿದೆ ನನಗೆ. ಅದರ್ವೈಸ್ ಐ ಥಿಂಕ್ ನಾವು ಶೂಟಿಂಗ್ ಮಾಡೋ ಕಡೆನೂ ತುಂಬ ಪ್ರಾಣಿ ಪಕ್ಷಿ ಎಲ್ಲ ಇರೋದ್ರಿಂದ ಐ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ಶಿವರಾಜ್ ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್. ಅವರು ಐ ಥಿಂಕ್ ಕೆಮಿಸ್ಟ್ರಿ ಆಗಲಿ ಅಥವಾ ಟೇಕ್ ತೊಗೊಳಕ್ಕೆ ಮುಂಚೆ ಇದು ಓಕೆನಾ, ಈ ಥರ ಮಾಡ್ಬೋದಾ, ಈ ಥರ ಎಲ್ಲ ಮಾತಾಡ್ಕೊಂಡು ಶೂಟ್ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಯಾರೂ ಸ್ಟ್ರಿಕ್ಟಾಗಿ ಒಂಥರ ಜೋರಾಗಿ ಜಗಳ ಆಡಿದಾಗಲಿ ಅಥವಾ ಐ ಡೆಂಟ್ ಹ್ಯಾವ್ ಎನಿ ಇಶ್ಯೂಸ್ ಲೈಕ್ ದ್ಯಾಟ್. ಅಫ್ಕೋರ್ಸ್ ಈ ಸಿನಿಮಾ ಮೇನ್ ಹೀರೋ ಬಂದು ಸಿಂಬಾನೇ. ಅವನ ಜೊತೆ ಇದುವರೆಗೂ ನಾನು ಆ್ಯಕ್ಟ್ ಮಾಡಿರೋ ಎಲ್ಲ ಹೀರೋಗಳಿಗಿಂತ ಐ ಆಮ್ ಸಾರಿ ಬಟ್ ಹೀ ಹ್ಯಾಸ್ ಬಿನ್ ಮೈ ಫೇವ್ರೆಟ್. ಐ ಥಿಂಕ್ ನಂಗೆ ಪ್ರಾಣಿ ಪಕ್ಷಿ ಎಲ್ಲಿದ್ರು ಅಲ್ಲಿ ಐ ಆಮ್ ವೆರಿ ಹ್ಯಾಪಿ. ಸೊ ಹಾಗಾಗಿ ಐ ಡೆಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆ್ಯಂಡ್ ರಘು ಸರ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನೆಲ್ಲ. ಸೊ ಹ್ಯಾಡ್ ಅ ಗ್ರೇಟ್ ಟೈಮ್ ಶೂಟಿಂಗ್. ಐ ಥಿಂಕ್ ಐ ಹ್ಯಾವ್ ಆಕ್ಟೆಡ್ ಇನ್ 14 ಫಿಲಮ್. ಆ್ಯಂಡ್ ನಂಗೆ ಎಲ್ಲೂ ನನ್ನ ಗುಂಡ ಮೈ ರಿಯಲ್ ಲೈಫ್ ಬೇಬಿ ಗುಂಡ ಆ ಹೋಗಿರೋ ಕ್ಲೋಜರ್ ಅಂತ ಇರತ್ತಲ್ಲ ಅದು ಸಿಕ್ಕಿರಲಿಲ್ಲ. ಇದು ಒಂದು ಸೀನ್ ಇದೆ ವೇರ್ ಐ ಕಾಂಟ್ ಎಕ್ಸ್ಪ್ಲೇನ್ ಟೂ ಮಚ್, ಬಟ್ ಐ ಹ್ಯಾಡ್ ಟು ರೀಕಾಲ್ ಆ ಇನ್ಸಿಡೆಂಟ್ನ. ಐ ಥಿಂಕ್ ಒಂದು 3 hours ಹತ್ತಿದ್ದೀನಿ, ನನ್ನ ಕಣ್ಣೆಲ್ಲ ಊದ್ಕೊಂಡು ಐ ಜ್ವರ ಬಂದ್ಬಿಟ್ಟಿತ್ತು ನನಗೆ. ಇದುವರೆಗೂ ನಾನು ಶೂಟ್ ಮಾಡಿರೋ ಎಲ್ಲ ಸೀನ್ಗಳಿಗಿಂತ ಇಟ್ಸ್ ಮೈ ಮೋಸ್ಟ್ ಇಮೋಷ್ನಲ್ ಸೀನ್. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡೂ ಇಟ್ ಅಗೇನ್. ಐ ಥಿಂಕ್ ಆವತ್ತು ಮಾಡಿದ್ಮೇಲೆ ಒಂಥರ ಯುನೋ ಬ್ಯಾಗೇಜ್ ಕಮ್ಮಿ ಆಗುತ್ತೆ ಅಂತಾರಲ್ಲ, ಅದು ಆವತ್ತು ನಂಗೆ ಸಿಕ್ಕಿದ್ದು ಆಫ್ಟರ್ 3 years. ಆ್ಯಂಡ್ ಅದೆಷ್ಟು ಯೂಸ್ ಮಾಡಿದಾರೋ ಸಿನಿಮಾಲಿ, ಅದು ಜನಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ಅದಾದಮೇಲೆ ಐ ಫೆಲ್ಟ್ ಲೈಟರ್. ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಈ ಥರ ಒಂದು ಮೊಮೆಂಟ್ಗೋಸ್ಕರ ಕೆಲಸ ಮಾಡೋದು. ಸಿನಿಮಾ ಏನಾಗತ್ತೆ, ಬಾಕ್ಸ್ ಆಫೀಸಲ್ಲಿ ಏನಾಗುತ್ತೆ, ಅದರಿಂದ ಆ್ಯಕ್ಟ್ರೆಸ್ ಆ್ಯಕ್ಚುಲಿ ಏನೂ ಆಗಲ್ಲ. ಬಟ್ ಈ ಥರ ಆ್ಯಕ್ಟ್ ಮಾಡೋ ಅವಕಾಶ ಕೊಟ್ಟಿದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಈ ಸಿನಿಮಾನ ನೀವು ಐ ಥಿಂಕ್ ಐ ಕ್ಯಾನ್ ಗಿವ್ ಯು 10 reasons ನೀವು ಈ ಸಿನಿಮಾನ ಯಾಕೆ ನೋಡಬೇಕು ಅಂತ. ಮೊದಲನೇದಾಗಿ ನಮ್ಮ ಸಿಂಬಾ ಗುಂಡ ಕ್ಯಾರೆಕ್ಟರ್ ಮಾಡಿರೋ ನಾಯಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ನೀವು ನೋಡ್ಬೋದು. ಐ ಥಿಂಕ್ ನಾವು ಬಿಹೈಂಡ್ ದ ಸೀನ್ಸ್ ಏನೇನು ಮಾಡಿದೀವೋ, ದ ಡಾಗ್ ಆ್ಯಕ್ಚುಲಿ ಹ್ಯಾಸ್
ಟೇಕನ್ ದ ಇನ್ಸ್ಟ್ರಕ್ಷನ್ ಸೋ ವೆಲ್. ಇದನ್ನ ನೀವು ನೋಡ್ಬೋದು. ಅದಲ್ಲದೆ ಐ ಥಿಂಕ್ ಇಟ್ಸ್ ಫಾರ್ ದ ಫಸ್ಟ್ ಟೈಮ್ ಅವನೇ ಡಬ್ ಮಾಡಿದ್ದಾನೆ, ಸಿಂಬಾನೇ ಗುಂಡನ್ ರೋಲ್ಗೆ ಬಂದು ಡಬ್ ಮಾಡಿದ್ದಾನೆ. ಐ ಥಿಂಕ್ ದಟ್ಸ್ ವೆರಿ ಸ್ಪೆಷಲ್ ಆ್ಯಂಡ್ ವೆರಿ ಕ್ಯೂಟ್. ಅದನ್ನು ನೀವು ನೋಡ್ಬೋದು. ಸೊ ಈ ಥರ ಒಳ್ಳೆ ಸಿನಿಮಾ ಒಳ್ಳೆ ಮೆಸೇಜ್ಗಿಂತ ಜಾಸ್ತಿ ಸೆನ್ಸಿಟಿವ್ ಮಾಡಿದ್ರೆ ಜನನ್ನ, ಅದನ್ನು ನೀವು ನೋಡಲೇಬೇಕು, ಮಿಸ್ ಮಾಡ್ಕೋಬಾರ್ದು. ಅದು ನಿಮ್ಮ ಒಳ್ಳೇದಕ್ಕೆ. ಒಂದು 10 ವರ್ಷ ಆದಮೇಲೆ ಅಯ್ಯೋ ಈ ಸಿನಿಮಾನ ಆಗ ನೋಡಿದರೆ ನಾನು ಇವತ್ತು ಬೆಟರ್ ಆಗಿರ್ತಿದ್ದೆ ಅಂತ ಅನಿಸ್ಬಾರ್ದು. ಸೊ ದಯವಿಟ್ಟು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ. ಯಾಕೆಂದರೆ ನಾವು ಬೇರೆ ಭಾಷೆ ಸಿನಿಮಾ ನೋಡಿ ನೋಡಿ ಯಾವ್ಯಾವುದೋ ಸಿನಿಮಾನ ಪಾಪ್ಯುಲರ್ ಮಾಡಿ ಅವ್ರು ನಮ್ಮ ಒಳ್ಳೆ ಸಿನಿಮಾ ನೋಡೋಕ್ಕೆ ಚಾನ್ಸಸ್ ಸಿಗ್ತಿಲ್ಲ. ಸೊ ಒಳ್ಳೆ ಸಿನಿಮಾ ಬಗ್ಗೆ ಮಾತಾಡಬೇಕು, ಒಳ್ಳೆ ಸಿನಿಮಾ ಬಗ್ಗೆ ನೋಡಬೇಕು ಆ್ಯಂಡ್ ಒಳ್ಳೆಯವರಾಗಬೇಕು. ಸೊ ಈ ಎಲ್ಲ ಕಾರಣದಿಂದ ನೀವು ಹೋಗ್ಬಿಟ್ಟು ಖಂಡಿತ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ.